ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು SSLC ವಿಜ್ಞಾನದಲ್ಲಿ ಮೂರನೇ ಪಾಠ ಲೋಹಗಳು ಮತ್ತು ಅಲೋಹಗಳ ಪಾಠದಲ್ಲಿ ಅಭ್ಯಾಸ ಪ್ರಶ್ನೋತ್ತರಗಳನ್ನು ತಂದಿದ್ದೀನಿ. ಅದು ಮೊದಲ ಭಾಗ ಇದೆ. ಇನ್ನೊಂದು ಭಾಗದಲ್ಲಿ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ಕಂಪ್ಲೀಟನ್ನು ಮಾಡ್ತೀವಿ. ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ವಿಡಿಯೋನ ಸಬ್ಸ್ಕ್ರೈಬನ್ನು ಅವಶ್ಯವಾಗಿ ಮಾಡಿ ಅಂತ ಹೇಳ್ತಾ, ಸೊ ನಾವು SSLC ಕನ್ನಡ, ಹಿಂದಿ, ಸಮಾಜ ವಿಜ್ಞಾನ, ವಿಜ್ಞಾನ, ಇಂಗ್ಲೀಷ್ನಲ್ಲಿ ಪಾಠದ ಕ್ವಶನ್ ಆನ್ಸರ್ಸ್ಗಳನ್ನು, ನೋಟ್ಸ್ಗಳನ್ನು, ಕ್ವಶನ್ ಪೇಪರ್ಗಳ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಅವುಗಳನ್ನೆಲ್ಲ ನೋಡಬೇಕಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದೆ, ಅವುಗಳನ್ನು ನೋಡಿ. ಶುರು ಮಾಡೋಣ ಲೋಹಗಳು ಮತ್ತು ಅಲೋಹಗಳ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳಿಗೆ ಉತ್ತರಗಳನ್ನು. ಪ್ರಶ್ನೆ 1, ಈ ಕೆಳಗಿನವುಗಳಲ್ಲಿ ಯಾವ ಜೋಡಿಯು ಸ್ಥಾನ ಪಲ್ಲಟಿ ಕ್ರಿಯೆಯನ್ನು ಉಂಟು ಮಾಡುತ್ತದೆ? NaCl ದ್ರಾವಣ ಮತ್ತು ತಾಮ್ರದ ಲೋಹ, ಬಿ MgCl ದ್ರಾವಣ ಮತ್ತು ಅಲ್ಯೂಮಿನಿಯಂ ಲೋಹ, ಸಿ FeSO ದ್ರಾವಣ ಮತ್ತು ಬೆಳ್ಳಿಯ ಲೋಹ, ಡಿ AgNO ಎನ್ನುವ ದ್ರಾವಣ ಮತ್ತು ತಾಮ್ರದ ಲೋಹ. ಸರಿಯಾದ ಉತ್ತರ AgNO ದ್ರಾವಣ ಮತ್ತು ತಾಮ್ರದ ಲೋಹ. ಪ್ರಶ್ನೆ 2, ಕಬ್ಬಿಣದ ಕಾವಲಿ ತುಕ್ಕು ಹಿಡಿಯದಂತೆ ತಡೆಗಟ್ಟಲು ಈ ಕೆಳಗಿನವುಗಳಲ್ಲಿ ಯಾವ ವಿಧಾನ ಸೂಕ್ತವಾಗಿದೆ? ಗ್ರೀಸ್ ಹಚ್ಚುವುದು, ಬಣ್ಣ ಹಚ್ಚುವುದು, ಸತುವಿನ ಲೇಪನ ಮಾಡುವುದು, ಮೇಲಿನ ಎಲ್ಲವು. ಸರಿಯಾದ ಉತ್ತರ ಆಯ್ಕೆ ಸಿ, ಸತುವಿನ ಲೇಪನ ಮಾಡುವುದರಿಂದ ನಾವು ಕಬ್ಬಿಣದ ಕಾವಲಿ ತುಕ್ಕು ಹಿಡಿಯದಂತೆ ತಡೆಗಟ್ಟಲಿಕ್ಕೆ ಬಳಸುವ ಸೂಕ್ತ ವಿಧಾನ. ಪ್ರಶ್ನೆ 3, ಒಂದು ಧಾತು ಆಕ್ಸಿಜನ್ನ ಜೊತೆ ಪ್ರತಿವರ್ತಿಸಿ ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿರುವ ಸಂಯುಕ್ತವನ್ನು ಉಂಟು ಮಾಡುತ್ತದೆ. ಈ ಸಂಯುಕ್ತ ನೀರಿನಲ್ಲಿ ಸುಲಭವಾಗಿ ಕರಗ್ತದೆ. ಸಾಮಾನ್ಯವಾಗಿ ಆ ಲೋಹ ಯಾವುದು? ಕ್ಯಾಲ್ಸಿಯಂ, ಕಾರ್ಬನ್, ಸಿಲಿಕಾನ್, ಕಬ್ಬಿಣ. ಸರಿಯಾದ ಉತ್ತರ ಕ್ಯಾಲ್ಸಿಯಂ. ಅಂದರೆ ಒಂದು ಧಾತು ಆಕ್ಸಿಜನ್ ಜೊತೆ ಪ್ರತಿವರ್ತಿಸಿದಾಗ ಹೆಚ್ಚಿನ ಕರಗುವ ಬಿಂದು ಹೊಂದಿ ಸಂಯುಕ್ತವನ್ನು ಉಂಟು ಮಾಡ್ತದೆ ಮತ್ತು ಇದು ನೀರಿನಲ್ಲಿ ಸುಲಭವಾಗಿ ಕರಗ್ತದೆ, ಕ್ಯಾಲ್ಸಿಯಂ. ಮುಂದಿನ ಪ್ರಶ್ನೆ, ಆಹಾರ ಪದಾರ್ಥಗಳ ಡಬ್ಬಿಗಳನ್ನು ತವರದಿಂದ ಲೇಪನ ಮಾಡಲಾಗಿರುತ್ತದೆ ಹೊರತು ಸತುವಿನಂದಲ್ಲ ಕಾರಣ. ಸತು ತವರಕ್ಕಿಂತ ದುಬಾರಿ, ಸತುವಿನ ಕರಗುವ ಬಿಂದು ತವರಕ್ಕಿಂತ ಹೆಚ್ಚು, ಸತು ತವರಕ್ಕಿಂತ ಹೆಚ್ಚು ಕ್ರಿಯಾಶೀಲ, ಸತು ತವರಕ್ಕಿಂತ ಕಡಿಮೆ ಕ್ರಿಯಾಶೀಲ. ಉತ್ತರ ಆಯ್ಕೆ ಸಿ, ಸತು ತವರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಅಂತಕ್ಕಂಥದ್ದನ್ನ ಬರೀಬೇಕು. ಪ್ರಶ್ನೆ 5, ನಿಮಗೆ ಒಂದು ಸುತ್ತಿಗೆ ಬ್ಯಾಟರಿ, ಬಲ್ಬ್, ತಂತಿ ಮತ್ತು ಸ್ವಿಚ್ಗಳನ್ನು ನೀಡಲಾಗಿದೆ. ಎ, ಇವುಗಳನ್ನು ಉಪಯೋಗಿಸುವುದರ ಮೂಲಕ ನೀಡಲಾಗಿರುವ ವಸ್ತುಗಳನ್ನು ಹೇಗೆ ಲೋಹ ಮತ್ತು ಅಲೋಹ ಅಂತ ವಿಂಗಡಿಸ್ತೀರಿ? ಬಿ, ಈ ಪರೀಕ್ಷೆಗಳ ಉಪಯುಕ್ತತೆಯನ್ನು ಲೋಹ ಮತ್ತು ಅಲೋಹಗಳ ನಡುವೆ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಲು ಬಳಸಿ. ಉತ್ತರ ಹೀಗೆ ಬರಬೇಕು, ವಿದ್ಯುತ್ ಶಕ್ತಿ ಉತ್ತಮ ವಾಹಕವಾಗಿರುವ ಗ್ರಾಫೈಟ್ ಹೊರತುಪಡಿಸಿ ಈ ವಿಧಾನ ಬಹಳ ಉಪಯುಕ್ತವಾಗಿದೆ, ಅದು ಲೋಹವಲ್ಲ. ಸುತ್ತಿಗೆಯಿಂದ ನೀಡಲಾಗಿರುವ ವಸ್ತುಗಳನ್ನು ತಟ್ಟಿ ಅದು ಹಾಳೆಯಂತೆ ಆದರೆ ಲೋಹವಾಗ್ತದೆ, ಹಾಳೆಯಂತಾಗದಿದ್ದರೆ ಅಲೋಹ ಆಗ್ತದೆ. ಅದೇ ರೀತಿ ಬ್ಯಾಟರಿ, ಬಲ್ಬ್, ತಂತಿ, ಸ್ವಿಚ್ಗಳನ್ನು ಉಪಯೋಗಿಸಿ ವಿದ್ಯುತ್ ಮಂಡಲ ಏರ್ಪಡಿಸಿ ನೀಡಲಾಗಿರುವ ವಸ್ತುವಿನ ಮೂಲಕ ವಿದ್ಯುತ್ ಹರಿಸಿ ಅದರಲ್ಲಿ ವಿದ್ಯುತ್ ಹರಿದರೆ ಲೋಹ, ವಿದ್ಯುತ್ ಹರಿಯದಿದ್ದರೆ ಅಲೋಹ. ಹೀಗೆ ಕೊಟ್ಟಿರುವ ವಸ್ತುಗಳನ್ನು ಲೋಹ ಮತ್ತು ಅಲೋಹ ಅಂತ ವಿಂಗಡಿಸಬಹುದು. ಮುಂದಿನ ಉತ್ತರ, ಮೇಲೆ ಮಾಡಿದ ಎರಡು ಪರೀಕ್ಷೆಗಳಿಂದ ಲೋಹ ಮತ್ತು ಅಲೋಹಗಳನ್ನು ವರ್ಗೀಕರಿಸಬಹುದು. ಇವೆಲ್ಲ ಭೌತ ಗುಣಗಳು. ಇದಕ್ಕೆ ಅಪವಾದವೆಂದರೆ ಗ್ರಾಫೈಟ್. ಗ್ರಾಫೈಟ್ ಅಲೋಹವಾದರೂ ಒಳ್ಳೆಯ ವಿದ್ಯುತ್ ವಾಹಕ, ಇವು ಉಪಯುಕ್ತ ಪರೀಕ್ಷೆಗಳು. ಪ್ರಶ್ನೆ 6, ಉಭಯಧರ್ಮಿ ಆಕ್ಸೈಡ್ಗಳು ಎಂದರೇನು? ಉಭಯಧರ್ಮಿ ಆಕ್ಸೈಡ್ಗಳಿಗೆ ಎರಡು ಉದಾಹರಣೆ ಕೊಡಿರಿ. ಉತ್ತರ, ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಹಾಗೂ ಆಮ್ಲೀಯ ಗುಣಗಳನ್ನು ಹೊಂದಿದೆ. ಸೊ ಈ ಗುಣಗಳನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಉಭಯಧರ್ಮಿ ಆಕ್ಸೈಡ್ಗಳು ಅಂತ ಕರೀತಾರೆ. ಓಕೆ, ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಮತ್ತು ಆಮ್ಲೀಯ ಗುಣಗಳನ್ನು ಹೊಂದಾವ. ಸೊ ಎರಡೂ ಗುಣಗಳನ್ನು ಹೊಂದಿರತಕ್ಕ ಏನಂತ ಕರೀತಾರೆ? ಉಭಯಧರ್ಮಿ ಆಕ್ಸೈಡ್ಗಳು ಅಂತ ಕರೀತಾರೆ. ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್ ಮೋಸ್ಟ್ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ, ಸಾರರಿಕ್ತ ಆಮ್ಲಗಳಿಂದ ಹೈಡ್ರೋಜನ್ ಅನ್ನು ಸ್ಥಳಾಂತರಿಸೋ ಎರಡು ಲೋಹಗಳನ್ನು ಹೆಸರಿಸಿ. ಹೈಡ್ರೋಜನ್ ಅನ್ನು ಸ್ಥಳಾಂತರಿಸದ ಎರಡು ಲೋಹಗಳನ್ನು ಹೆಸರಿಸಿ. ಮೆಗ್ನೀಷಿಯಂ ಮತ್ತು ಸತು ಏನು ಮಾಡ್ತಾವಪ್ಪ ಅಂದ್ರೆ ಸಾರರಿಕ್ತ ಆಮ್ಲಗಳಿಂದ ಹೈಡ್ರೋಜನ್ ಅನ್ನು ಸ್ಥಳಾಂತರ ಮಾಡಿದ್ರೆ ಎಸ್ ಹೈಡ್ರೋಜನ್ ಸ್ಥಳಾಂತರಿಸದ ಎರಡು ಲೋಹಗಳಂದ್ರೆ ಅದು ಚಿನ್ನ ಮತ್ತು ಪ್ಲಾಟಿನಂ. ಮುಂದಿನ ಪ್ರಶ್ನೆ 8, ಎಂ ಎಂಬ ಲೋಹದ ವಿದ್ಯುತ್ ವಿಭಜನೆ ಶುದ್ಧೀಕರಣದಲ್ಲಿ ನೀವು ಆನೋಡ್, ಕ್ಯಾಥೋಡ್ ಮತ್ತು ವಿದ್ಯುತ್ ವಿಭಜನೆ ದ್ರಾವಣವಾಗಿ ಯಾವುದನ್ನು ತೆಗೆದುಕೊಳ್ಳುತ್ತೀರಾ? ಸೊ ಫಸ್ಟಿಗೆ ಈ ಡಯಾಗ್ರಾಮ್ಗಳನ್ನು ಬಿಡಿಸಬೇಕಾಗ್ತದೆ. ಕ್ಯಾಥೋಡು, ಆನೋಡ್,
ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ ದ್ರಾವಣ ಸಂಗ್ರಾಹಕ ಕಶ್ಮಲಗಳು ಧನಾಗ್ರ ಮಡ್ಡಿ ಆಮೇಲೆ ಇದು ಎಲ್ಲ ಏನು ಮಾಡಬೇಕು ಗುರುತಿಸಬೇಕು. ವಿವರಣೆ ನೋಡಿ, ಈ ವಿಧಾನದಲ್ಲಿ ಅಶುದ್ಧ ಲೋಹವನ್ನು ಧನಾಗ್ರಕ್ಕೆ ತಿಳು ಶುದ್ಧ ಲೋಹದ ತಗಡನ್ನು ಋಣಾಗ್ರಕ್ಕೆ ಜೋಡಿಸ್ತಾರೆ. ಚಿತ್ರದಲ್ಲಿರುವಂತೆ ಉಪಕರಣಗಳನ್ನು ಜೋಡಿಸಿ ವಿದ್ಯುತ್ ವಿಭಾಜದ ಮೂಲಕ ವಿದ್ಯುತ್ತನ್ನು ಹಾಯಿಸಬೇಕು. ಧನಾಗ್ರದಿಂದ ಶುದ್ಧ ಲೋಹ ವಿದ್ಯುತ್ ವಿಭಜನೆಯ ದ್ರಾವಣದಿಂದ ಋಣಾಗ್ರದ ಮೇಲೆ ಸಂಗ್ರಹಗೊಳ್ಳುತ್ತದೆ. ಕರಗಿದ ಕಶ್ಮಲಗಳು ದ್ರಾವಣದ ಮೂಲಕ ಹೊರ ಹೋದರೆ ಕರಗದೆ ಇರುವ ಕಶ್ಮಲಗಳು ಧನಾಗ್ರದ ಕೆಳಭಾಗದಲ್ಲಿ ಏನಾಗ್ತಾವಪ್ಪ ಅಂದರೆ ಸಂಗ್ರಹಗೊಳ್ತಾವ. ಇದನ್ನೇ ಧನಾಗ್ರ ಮಡ್ಡಿ ಅಂತ ಕರೀತಾರೆ. ಪ್ರಶ್ನೆ 9, ಪ್ರತ್ಯುಷನು ಪ್ರಯೋಗಾಲಯದಲ್ಲಿ ಬಳಸುವ ಚಮಚೆಯಲ್ಲಿ ಗಂಧಕದ ಪುಡಿಯನ್ನು ತೆಗೆದುಕೊಂಡು ಕಾಸಿದ್ದಾನೆ. ಚಿತ್ರದಲ್ಲಿ ತೋರಿಸಿರುವಂತೆ ಪ್ರಣಾಳವನ್ನು ತಲೆ ಕೆಳಗೆ ಮಾಡಿ ಬಿಡುಗಡೆಯಾದ ಅನಿಲವನ್ನು ಸಂಗ್ರಹಿಸಿದ್ದಾನೆ. ಈ ಥರ ಚಿತ್ರ ಬೇಕು. ಇಕಳ, ಪ್ರಣಾಳ, ಗಂಧಕದ ಪುಡಿ, ಬರ್ನರ್, ಅನಿಲ ಸಂಗ್ರಹ. ಏ ಸಂಗ್ರಹಿಸಿದ ಅನಿಲದ ವರ್ತನೆ ಇವುಗಳ ಮೇಲೆ ಹೇಗಿರ್ತದ? ಶುಷ್ಕ ಲಿಟ್ಮಸ್ ಕಾಗದ, ಬಿ ತೇವವಿರುವ ಲಿಟ್ಮಸ್ ಕಾಗದ. ಇನ್ನು ಇಲ್ಲಿ ನಡೆಯುವ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೀಬೇಕಂತ ಹೇಳಿದರು. ಇದು ಬರೀಬೇಕು ಎಸ್ ಇನ್ ದ ಬ್ರಕೆಟ್ ಎಸ್ ಪ್ಲಸ್ಸು, ಜಿ ಎಸ್ ಒ ಟು ಜಿ ಅಂತಕ್ಕಂಥದ್ದನ್ನು ಬರೀಬೇಕು. ಜಿ ಅಂದರೆ ಗ್ಯಾಸ್. ಅದರಲ್ಲಿ ಅ ಶುಷ್ಕ ಲಿಟ್ಮಸ್ ಕಾಗದದ ಮೇಲೆ ಯಾವ ಪರಿಣಾಮ ಬೀರೋದಿಲ್ಲ. ತೇವಾಂಶದಲ್ಲಿ ನೀಲಿ ಬಣ್ಣದ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಏನಾಗ್ತದಪ್ಪ ಅಂದರೆ ತಿರುಗಿಸ್ತದೆ ಅಂತ ನೀವೇನು ಮಾಡಬೇಕು ಬರೀಬೇಕು. ಇಷ್ಟು ಈ ವಿಡಿಯೋದಲ್ಲಿ ನಾವೇನು ಮಾಡಿದ್ದೀವಿ, ಲೋಹಗಳು ಮತ್ತು ಅಲೋಹಗಳು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳಲ್ಲಿ ಮೊದಲ ಭಾಗದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಿ. ಎರಡನೇ ಭಾಗದಲ್ಲಿ ಇನ್ನೊಂದಿಷ್ಟು ಪ್ರಶ್ನೆಗಳ ಉತ್ತರದೊಂದಿಗೆ ನಾನು ಸಿಗ್ತೀನಿ. ಸೊ ದಯವಾಗಿ ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿರಿ. ಏನಾದರೂ ಡೌಟ್ ಅನಿಸಿದರೆ ಕಮೆಂಟಲ್ಲಿ ಪಿನ್ಗಳನ್ನು ಮಾಡ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ, ಹಿಂದಿ, ಸಮಾಜ ವಿಜ್ಞಾನ, ಇಂಗ್ಲೀಷ್ನಲ್ಲಿಯೂ ಕೂಡ ಉತ್ತಮ ಗುಣಮಟ್ಟದ ಸರಳವಾಗಿ ನಿಮಗೆ ತಿಳಿಯುವ ಹಾಗೆ ವಿಡಿಯೋಗಳನ್ನು ಮಾಡಿದ್ದೀವಿ. ಅವುಗಳನ್ನು ಲಾಭಗಳನ್ನು ಪಡಿಬೋದು. ನಿಮ್ಮ ಎಫ್ ಎ ಎಸ್ ಎ ಎಕ್ಸಾಮ್ ಆಮೇಲೆ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ಸಹಿತ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಲೈನ್ ಅಪ್ ಮಾಡ್ತೀವಿ. ಅವುಗಳಿಗೂ ಕೂಡ ನೀವುಗಳು ಸಪೋರ್ಟ್ಗಳನ್ನು ಕೊಡಬೇಕು. ಫೇಸ್ಬುಕ್ ಪೇಜ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ. ಸೊ ತಾವುಗಳು ಆ ಫೇಸ್ಬುಕ್ ಪೇಜ್ಗೂ ಕೂಡ ಫಾಲೋ ಮಾಡಿ. ಇನ್ಸ್ಟಾದಲ್ಲಿ ನಮ್ಮದೇ ಒಂದು ಸ್ಟಡಿ ವಿತ್ ಪರಶುರಾಮ್ ಅಂತ ಪ್ರೊಫೈಲ್ ಇದೆ, ಅದಕ್ಕೂ ಕೂಡ ತಾವುಗಳು ಫಾಲೋ ಆಗಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ಕೊಂಡ್ರೆ ನಾವು ಮುಂದೆ ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ನೀವು ಫಸ್ಟಾಗಿ ಏನು ಮಾಡ್ತಿರಪ್ಪ ಅಂದರೆ ಪಡಿತೀರಿ. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಹೇಳ್ತೀನಿ. ಒಳ್ಳೆಯದಾಗಿ, ಒಳ್ಳೆಯರಾಗಿರಿ, ಚೆನ್ನಾಗಿರಿ, ಓದ್ತಾ ಇರಿ. ಬಾಯ್.